ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಸರ್ಕಾರ ಹಲವಾರು ಸವಲತ್ತುಗಳನ್ನು ನೀಡಿದೆ ಸದುಪಯೋಗ ಪಡಿಸಿಕೊಂಡು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಗುರುತಿಸಿಕೊಳ್ಳಿ ಸಚಿವ ಎನ್ ನಾಗರಾಜ್ ಗಂಡನಿದ್ದರೂ ಮತ್ತೊಬ್ಬನ ಸಹವಾಸ ಮಾಡಿದ ಪತ್ನಿ ಪ್ರಿಯಕರನಿಂದ ಗಂಡನ ಕೊಲೆ ಮಾಡಿಸಿದ್ಲು ಅಮ್ಮನ ಮಜಲಿಗೆ ಮಕ್ಕಳು ಅನಾಥವಾದರು ಮಧ್ಯದ ಅಮಲಿನಲ್ಲಿ ದಂಪತಿ ಗಲಾಟೆ ಹೆಂಡತಿಯನ್ನು ಚಲಿಸುತ್ತಿದ್ದ ಲಾರಿ ಕೆಳಗೆ ತಳ್ಳಿದ ಪಾಪಿ ಪತಿರಾಯ ಶಿಕ್ಷಕರ ನಡುವೆ ವೈಮನಸ್ಸು ಶಿಕ್ಷಕರೊಬ್ಬರ ಮೇಲೆ ಮಕ್ಕಳಿಂದ ಕ್ಷುಲ್ಲಕ ಆರೋಪ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಶಿಕ್ಷಕ ಕೊನೆಗೆ ವಿದ್ಯಾರ್ಥಿಗಳ ತಪ್ಪೊಪ್ಪಿಗೆ ನಮಸ್ಕಾರ ಎಂಎಂ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ನಂದಿನಿ ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಸರ್ಕಾರ ಹಲವಾರು ಸವಲತ್ತುಗಳನ್ನು ನೀಡುತ್ತಾ ಬಂದಿದೆ ಅವುಗಳೆಲ್ಲವನ್ನೂ ತಾವೆಲ್ಲರೂ ಸದುಪಯೋಗ ಪಡಿಸಿಕೊಂಡು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಗುರುತಿಸಿಕೊಳ್ಳಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ನಾಗರಾಜ್ ಹೇಳಿದರು ನಾಗರಾಜ ಬಾಗೇಪಲ್ಲಿ ಬಿಡಿಪೋಲು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಜಿಲ್ಲಾಡಳಿತದಿಂದ ಆಯೋಜಿಸಿದ್ದ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ನಾಗರಾಜ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಶೇಕಡಾ 75 ರಷ್ಟು ವೈಕಲ್ಯತೆ ಹೊಂದಿರುವವರಿಗೆ ಉಚಿತವಾಗಿ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳನ್ನು ಜಿಲ್ಲೆಯಲ್ಲಿ ವಿತರಿಸಲಾಗುತ್ತಿದೆ ಬಾಕಿ ಇರುವ 81 ಅರ್ಜಿದಾರರಿಗೂ ಸಹ ಶೀಘ್ರದಲ್ಲೇ ವಿತರಿಸುವ ವ್ಯವಸ್ಥೆ ಆಗಲಿದೆ ಜಿಲ್ಲೆಯಲ್ಲಿ 14777 ವಿಕಲಚೇತನರು ಮಾಸಿಕ 1400 ರೂಪಾಯಿ 8160 ವಿಕಲಚೇತನರು ಮಾಸಿಕ 800 ರೂಪಾಯಿ ಹಾಗೂ 1832 ವಿಕಲಚೇತನರು ಮಾಸಿಕ 2000 ರೂಪಾಯಿಗಳು ಪಿಂಚಣಿ ಪಡೆಯುತ್ತಿದ್ದಾರೆ ವಿಕಲಚೇತನ ವ್ಯಕ್ತಿಯನ್ನು ವಿವಾಹವಾಗುವವರಿಗೆ 50,000 ರೂಪಾಯಿಗಳ ವಿವಾಹ ಪ್ರೋತ್ಸಾಹಧನವನ್ನು ನೀಡಲಾಗುವುದು 6 ಜನ ಫಲಾನುಭವಿಗಳಿಗೆ ವಿವಾಹ ಪ್ರೋತ್ಸಾಹಧನವನ್ನು ವಿತರಿಸಲಾಗಿದೆ ನಿರುದ್ಯೋಗಿ ವಿಕಲಚೇತನರಿಗೆ ಮಾಸಿಕ 1000 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ನೀಡಲಾಗುತ್ತಿದೆ ಜಿಲ್ಲೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ 2 ವಿಶೇಷ ಶಾಲೆಗಳನ್ನು ಖಾಸಗಿ ಸಹಭಾಗಿತ್ವದಲ್ಲಿ ನಡೆಸಲಾಗುತ್ತಿದೆ ಇಷ್ಟೆಲ್ಲ ಸವಲತ್ತುಗಳನ್ನು ಸದ್ವಿನಿಯೋಗ ಪಡಿಸಿಕೊಳ್ಳುವಂತೆ ವಿಕಲಚೇತನರಿಗೆ ಮನವಿ ಮಾಡಿದರು ಈ ವೇಳೆ ಸಚಿವರು ಶ್ರವಣ ದೋಷವುಳ್ಳ ವಿಶೇಷ ಚೇತನರಿಗೆ ಶ್ರವಣ ಸಾಧನವನ್ನು ಖುದ್ದು ಅಳವಡಿಸಿ ಶ್ರವಣ ಸಾಧನ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಗತ್ಯವಿರುವವರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಊರುಗೋಲು ಬ್ರೈಲ್ ಕಿಟ್ ಸೇರಿದಂತೆ ವಿವಿಧ ಸಲಕರಣೆಗಳನ್ನು ವಿತರಿಸಿದರು ಅವರಿಗೆ ಡಿಸೆಂಬರ್ ಜನವರಿ ಒಳಗಡೆ ವಿತರಣೆ ಆಗಬೇಕು ಅಂತೇಳಿ ಈಗ ನಮ್ಮ ಜಿಲ್ಲಾಧಿಕಾರಿ ಅವರು ಕೂಡ ಇದು ಮಾಡಲಿಕ್ಕೆ ಎಲ್ಲ ರೀತಿಯ ಇದಕ್ಕೆ ಬೇಕಾಗಿರ್ತಕ್ಕಂತಹ ಸರ್ಕಾರದ ವತಿಯಿಂದ ಕಾನೂನು ಚೌಕಟ್ಟಿನಲ್ಲಿ ಇದು ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡಲಿಕ್ಕೆ ಮಾಡಿದ್ದರೆ ಬಹಳ ಸಂತೋಷ ದೇವರು ಮನುಷ್ಯನಿಗೆ ಸಮಾಜದಲ್ಲಿ ಮಾನವ ಜನ್ಮಕ್ಕಿಂತ ಶ್ರೇಷ್ಠವಾದ ಜನ್ಮ ಯಾವ ಜನ್ಮನೂ ಇಲ್ಲ ಅಂತೇಳಿ ಬಹಳಷ್ಟು ವೇದ ಪುರಾಣಗಳಲ್ಲಿ ಮಾನ್ಯರು ಕೂಡ ಹೇಳಿದ್ದಾರೆ ಮಾನವ ಜನ್ಮ ಬಹು ಶ್ರೇಷ್ಠವಾದಂತಹ ಜನ್ಮ ಆ ಶ್ರೇಷ್ಠವಾದಂತಹ ಜನ್ಮವನ್ನು ನಮ್ಮ ಜೀವನದ ಬದುಕಿನಲ್ಲಿ ನಾವು ಹೇಗೆ ಸಾಧಿಸ್ತೇವೆ ನಮ್ಮ ಜೀವನದ ಬದುಕು ಅನ್ನೋದು ಬಹಳ ಮುಖ್ಯ ಅದು ಯಾಕೆ ಶ್ರೇಷ್ಠವಾದ ಜನ್ಮ ಅಂತ ಹೇಳಿದ್ದಾರೆ ಅಂದ್ರೆ ದೇವರು ಎಲ್ಲವನ್ನೂ ನಮಗೆ ಕಣ್ಣಿಂದ ನೋಡಿ ಆನಂದ ಪಡಲಿಕ್ಕೆ ಕಣ್ಣು ಕೊಟ್ಟಿದ್ದಾನೆ ಕಿವಿಯಿಂದ ಕೇಳಿ ಆನಂದ ಪಡಲಿಕ್ಕೆ ಕಿವಿ ಕೊಟ್ಟಿದ್ದಾರೆ ಕೆಲಸ ಮಾಡಿ ದುಡಿಮೆ ಮಾಡಿ ತನ್ನ ಬದುಕನ್ನು ತನ್ನ ಕುಟುಂಬವನ್ನು ನಿರ್ವಹಿಸತಕ್ಕಂತ ಒಂದು ಕೈ ಕಾಲನ್ನು ಕೊಟ್ಟಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಮನುಷ್ಯನಿಗೆ ಬುದ್ಧಿಯನ್ನು ಕೂಡ ದೇವರು ಕೊಟ್ಟಿದ್ದಾರೆ ಅದಾದ ಮೇಲೆ ಒಬ್ಬ ಮನುಷ್ಯನಿಗೆ ತನ್ನ ಜೀವನದ ಬದುಕು ಸಾಧಿಸಲಿಕ್ಕೆ ತನ್ನ ಜೀವನದಲ್ಲಿ ಎಲ್ಲ
ಕಷ್ಟ ಕಾರ್ಪಣ್ಯಗಳು ಸಂತೋಷ ದುಃಖವನ್ನು ಎಲ್ಲ ಅನುಭವಿಸತಕ್ಕಂತ ಒಂದು ತನ್ನ ಇಚ್ಛಾಶಕ್ತಿ ಕೂಡ ದೇವರು ನಮಗೆ ಕೊಟ್ಟಿದೆ ಅದ ಎಲ್ಲ ಕೊಟ್ಟಿರತಕ್ಕಂತವರು ನಾವು ಇಷ್ಟು ಸಂತೋಷವಾಗಿ ಮಾತಾಡ್ತೀವಿ ಹೇಳ್ತೇವೆ ಅದ ಅಂಗೋ ಇತರ ಚೇತನರಾಗಿರತಕ್ಕಂತವರು ತನಗೆ ಮಾತಾಡೋ ಹೇಳಿದ್ರು ಅವರಿಗೆ ಸ್ವಲ್ಪ ಏನಪ್ಪ ನಿಮ್ಮ ವಿಕಲ ಚೇತನರ ಬದುಕು ನಿಮ್ಮ ಜೀವನ ಹೇಗಿದೆ ಅನ್ನೋದು ಸ್ವಲ್ಪ ಹೇಳೋದ್ರೆ ಅದ ಎಲ್ಲ ವಿವರಣೆ ಆಗಿಲ್ಲ ಒಂದು ಮಾತಾಡಿ ಹೇಳಿಲ್ಲ ವೇದಿಕೆಯಿಂದ ವಿಶೇಷ ಚೇತನರಿದ್ದಲ್ಲಿಗೆ ಸಚಿವರು ತೆರಳಿ ಅವರ ಸಮಸ್ಯೆಗಳನ್ನು ಅಹವಾಲುಗಳನ್ನು ಆಲಿಸಿದರು ವಿಕಲಚೇತನರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದರವರಿಗೆ ಪ್ರಶಸ್ತಿ ಪತ್ರ ವಿತರಿಸಿ ಸನ್ಮಾನಿಸಿದರು ವಿಶೇಷಚೇತನ ಕಿರಣ್ ಅವರು ಜಿಲ್ಲೆಯಲ್ಲಿ ಅಂಗವಿಕಲರ ಭವನ ಹಾಗೂ ಸರ್ಕಾರದಿಂದ ವಿಶೇಷಚೇತನರಿಗಾಗಿ ವಸತಿ ನಿಲಯ ಸ್ಥಾಪಿಸುವಂತೆ ಸಚಿವರಲ್ಲಿ ಮನವಿ ಸಲ್ಲಿಸಿದರು ಜೊತೆಗೆ ಜಿಲ್ಲೆಯಲ್ಲಿರುವ ಬಹುತೇಕ ಸರ್ಕಾರಿ ಕಚೇರಿಗಳು ಬ್ಯಾಂಕ್ಗಳು ಇತ್ಯಾದಿ ಶೇಕಡ 50%ರಷ್ಟು ಸಾರ್ವಜನಿಕ ಕಟ್ಟಡಗಳಲ್ಲಿ ವಿಶೇಷಚೇತನರ ಅನುಕೂಲಕ್ಕಾಗಿ ರ್ಯಾಂಪ್ ವ್ಯವಸ್ಥೆಯನ್ನು ಮಾಡಿದ್ದು ಉಳಿದ ಕಟ್ಟಡಗಳಲ್ಲೂ ವಿಕಲಚೇತನರ ಅನುಕೂಲಕ್ಕಾಗಿ ರ್ಯಾಂಪ್ ಸೌಲಭ್ಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು ನಮ್ಮ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇರೋದು ವಿಶ್ವ ಅಂಗವಿಕಲರ ಭವನ ನಾವು ಒತ್ತಾಯ ಮಾಡ್ತಾ ಇದ್ವಿ ಸೊ ಹಾಗಾಗಿ ಅಂಗವಿಕಲರ ಭವನ ಕೊಟ್ಟಿರೋ ಒಂದು ಡಿ ದೇವರಾಜ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಹೆಂಡತಿಯೊಬ್ಬಳು ಅಕ್ರಮ ಸಂಬಂಧಕ್ಕಾಗಿ ಗಂಡನನ್ನೇ ಮುಗಿಸಲು ಪ್ರಿಯಕರನೊಂದಿಗೆ ಸ್ಕೆಚ್ ಹಾಕಿ ಅದರಂತೆ ಪ್ರಿಯಕರ ತನ್ನ ಸ್ನೇಹಿತನೊಡನೆ ಸೇರಿ ಗಂಡನನ್ನು ಕೊಲೆ ಮಾಡಿ ಹೂತಿಟ್ಟಿದ್ದರು ವಿಷಯ ಗೊತ್ತಿದ್ದರೂ ಪೊಲೀಸ್ ಠಾಣೆಯಲ್ಲಿ ಗಂಡ ನಾಪತ್ತೆಯಾಗಿದ್ದಾನೆ ಎಂದು ಪತ್ನಿ ದೂರು ನೀಡಿದ್ದಳು ಇದೀಗ ದೂರು ಕೊಟ್ಟವಳೆ ಪತಿ ಸಾವಿನ ರುವಾರಿಯಾಗಿದ್ದಾಳೆ ಅದೆಲ್ಲಿ ಅಂತೀರಾ ಈ ವರದಿ ನೋಡಿ ಈ ಫೋಟೋದಲ್ಲಿ ಇರೋರ್ನ ಒಮ್ಮೆ ನೋಡ್ಬಿಡಿ ಈ ಮಾಯಾಂಗನೆಯ ಹೆಸರು ಅಲಿವೇಲು ಈಕೆಯ ಗಂಡನ ಹೆಸರು ನರಸಿಂಹಪ್ಪ ಬಾಗೇಪಲ್ಲಿ ತಾಲೂಕಿನ ಪೋಲನಾಯಕನಪಲ್ಲಿ ನಿವಾಸಿಗಳು ಮದುವೆಯಾಗಿ ಎರಡು ಹೆಣ್ಣು ಒಂದು ಗಂಡು ಮಗು ಇದೆ ಕೂಲಿ ಮಾಡಿಕೊಂಡು ಬದುಕುತ್ತಿದ್ರು ಇವರದ್ದು ಸುಖಿ ಕುಟುಂಬವಾಗಿತ್ತು ಆದರೆ ನವೆಂಬರ್ 24ರಂದು ಈಕೆ ಗಂಡ ನರಸಿಂಹಪ್ಪ ಅಂಗಡಿಗೆ ಹೋಗ್ತೀನಿ ಅಂತ ಹೋದವನು 5 ದಿನಗಳು ಕಳೆದರೂ ವಾಪಸ್ ಮನೆಗೆ ಬರಲಿಲ್ಲ ಇದರಿಂದ ಆತಂಕಗೊಂಡ ಅಲಿವೇಲು ಚೇಳೂರು ಪೊಲೀಸ್ ಠಾಣೆಯಲ್ಲಿ ನವೆಂಬರ್ 29ರಂದು ಗಂಡ ನಾಪತ್ತೆಯಾಗಿದ್ದಾನೆ ಅಂತ ದೂರು ನೀಡಿದ್ದಳು ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ಆರಂಭಿಸುತ್ತಿದ್ದಂತೆ ದೂರು ನೀಡಿದವಳ ಮೇಲೆಯೇ ಅನುಮಾನ ಬಂದಿತ್ತು ಠಾಣೆಗೆ ಕರೆತಂದು ವಿಚಾರಣೆ ಮಾಡುತ್ತಿದ್ದಂತೆ ಸತ್ಯ ಬಾಯಿ ಬಿಟ್ಟಿದ್ದಳು ಅದೇನ್ ಅಂತ ಸ್ವತಃ ಚಿಕ್ಕಬಳ್ಳಾಪುರ ಎಸ್ಪಿ ಡಿಎಲ್ ನಾಗೇಶ್ ಹೇಳ್ತಾರೆ ಕೇಳಿ ದಿನಾಂಕ 29/11/2022 ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ಪೊಲೀಸ್ ಠಾಣೆಗೆ ಒಬ್ಬರು ಮಹಿಳೆ ಅಲಿವೇಲು ಅಂತ ಅವರು ಪೂಲನಾಯಕನಹಳ್ಳಿ ಗ್ರಾಮಕ್ಕೆ ಸೇರಿರ್ತಕ್ಕಂಥವರಾಗಿರ್ತಾರೆ ಈ ಮಹಿಳೆ ಬಂದು ತನ್ನ ಗಂಡ 24ನೇ ತಾರೀಕಿಂದ ಕಾಣೆಯಾಗಿದ್ದಾನೆ ಅವು ತನ್ನನ್ನು ಪತ್ತೆ ಮಾಡಿಕೊಡಿ ಅಂತ ಒಂದು ದೂರನ್ನು ನೀಡ್ತಾಳೆ
ಅದರಂತೆ ನಮ್ಮಲ್ಲಿ ಚೇಳೂರು ಪೊಲೀಸ್ ಠಾಣೆಯಲ್ಲಿ 29ನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿರುತ್ತೆ. ನಂತರ ಮಿಸ್ಸಿಂಗ್ ಕೇಸ್ ಬಗ್ಗೆ ಮಾಹಿತಿಯನ್ನು ನಮ್ಮ ಅಧಿಕಾರಿಗಳು ಕಲೆ ಹಾಕ್ತಿದ್ದಂಥ ಸಂದರ್ಭದಲ್ಲಿ ಈ ಮಹಿಳೆ ನೀಡಿರ್ತಕ್ಕಂಥ ದೂರು ಮತ್ತು ಆಕೆಯ ಹೇಳಿಕೆಗಳು ಸ್ವಲ್ಪ ದ್ವಂದ್ವತೆಯಿಂದ ಕೂಡಿದ್ದು, ಆಕೆಯನ್ನು ಸರಿಯಾಗಿ ವಿಚಾರಿಸಿ ದಾಗ ಆಕೆಗೆ ಇನ್ನೊಬ್ಬ ವ್ಯಕ್ತಿ ವೆಂಕಟೇಶ್ ಅನ್ನೋರ ಜೊತೆ ಒಂದು ಅಕ್ರಮ ಸಂಬಂಧ ಇರೋ ಬಗ್ಗೆ ಮಾಹಿತಿ ತಿಳಿದು ಬಂದಿರುತ್ತದೆ. ನಂತರ ಈ ವೆಂಕಟೇಶನ್ನ ಕರೆಸಿ ಆತನನ್ನು ವಿಚಾರಣೆ ಮಾಡಿದಾಗ ಈ ವೆಂಕಟೇಶ್ ಮತ್ತು ಆತನ ಸ್ನೇಹಿತ ಶ್ರೀನಾಥ್ ಇವರಿಬ್ಬರೂ ಸೇರಿ ಈ ವೆಂಕಟೇಶನ್ನು ಕೊಲೆ ಮಾಡಿ ಅವನ ದೇಹವನ್ನು ಅಲ್ಲೇ ಪಕ್ಕದ ಊರಿನ ಪಕ್ಕದಲ್ಲಿರ್ತಕ್ಕಂಥ ಒಂದು ಕೆರೆಯ ಬಳಿ ಪೊದೆಗಳಲ್ಲಿ ಬಚ್ಚಿಟ್ಟಿರೋದಾಗಿ ಅವರು ಒಪ್ಕೊಂಡಿರ್ತಾರೆ. ಅದರಂತೆ 30ನೇ ತಾರೀಕು ನಮ್ಮಲ್ಲಿ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಈ ಕೊಲೆ ಪ್ರಕರಣ ದಾಖಲಾಗಿರ್ತದೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಮೂವರನ್ನು ಕೂಡ ಈಗಾಗಲೇ ದಸ್ತಗಿರಿ ಮಾಡಲಾಗಿದೆ ಮತ್ತು ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಹೌದು, ಅಸಲಿಗೆ ಪೋಲನಾಯಕನಪಲ್ಲಿ ಗ್ರಾಮದ ವೆಂಕಟೇಶ್ ಎಂಬ ವ್ಯಕ್ತಿ ಜೊತೆ ಅಲಿವೇಲುಗೆ ಅನೈತಿಕ ಸಂಬಂಧ ಇತ್ತಂತೆ. ಇದರಿಂದ ಮನೆಯಲ್ಲಿ ಪದೇ ಪದೇ ಗಲಾಟೆ ಆಗ್ತಿತ್ತಂತೆ. ಇದಕ್ಕೆ ಕೆರಳಿದ ಅಲಿವೇಲು ತನ್ನ ಗಂಡನ ಕಥೆ ಮುಗಿಸಲು ಪ್ರಿಯಕರ ವೆಂಕಟೇಶ್ಗೆ ಹೇಳಿದಳಂತೆ. ಇದರಿಂದ ವೆಂಕಟೇಶ್ ತನ್ನ ಸ್ನೇಹಿತ ಶ್ರೀನಾಥ್ ಜೊತೆ ಸೇರಿ ನರಸಿಂಹಪ್ಪನನ್ನು ಮದ್ಯಪಾನ ಮಾಡಲು ಜೂಲಪಾಳ್ಯದಲ್ಲಿನ ಶ್ರೀನಿಧಿ ಬಾರ್ಗೆ ಹೋಗಿದ್ದಾರೆ. ಅಲ್ಲಿ ಫುಲ್ ಟೈಟ್ ಆಗಿ ಅಲ್ಲಿಂದ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ನಂತರ ಅಲ್ಲೇ ಕುಳಿತು ಅಲ್ಲಿಯೂ ಕುಡಿದ ನಂತರ ಮೂತ್ರ ವಿಸರ್ಜನೆಗೆ ಹೋದಾಗ ತಲೆಗೆ ಬಾಟಲ್ನಲ್ಲಿ ಬಲವಾದ ಏಟು ಬಿದ್ದಾಗ ಸ್ಥಳದಲ್ಲೇ ಸಾವನ್ನಪ್ಪಿರುತ್ತಾನೆ. ನಂತರ ಶವವನ್ನು ಪಕ್ಕದ ಗ್ರಾಮದ ಬಳಿ ನಿರ್ಜನ ಪ್ರದೇಶದಲ್ಲಿ ಶವ ಹೂತು ಹಾಕಿದ್ರು. ಸದ್ಯ ಪೊಲೀಸರು ಶವ ಮೇಲೆ ಎತ್ತಿ ತನಿಖೆ ಚುರುಕುಗೊಳಿಸಿದ್ದಾರೆ. ಈ ಪೋಲನಾಯಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಒಂದು ಇವರೆಲ್ಲ ಮೂರು ಸ್ನೇಹಿತರ ಇರ್ತಾರೆ. ಈ ಇಬ್ಬರು ಅಕ್ಯೂಸ್ಡ್ ವೆಂಕಟೇಶ್ ಶ್ರೀನಾಥ್ ಮತ್ತು ಮೃತ ಮೂರು ಫ್ರೆಂಡ್ಸ್ ಇರ್ತಾರೆ. ಅವರು ಒಟ್ಟಿಗೆ ಒಂದು ಕಡೆ ಕೂತು ಕುಡಿಯೋ ಸಂದರ್ಭದಲ್ಲಿ ಮಾತಿನ ಚಕಮಕಿಯಾಗಿ ಈತನನ್ನು ಕೊಲೆ ಮಾಡ್ತಾರೆ. ಮೊದಲೇ ಅವರು ಸಂಚು ರೂಪಿಸಿ ಆ ಒಂದು ಇದರಲ್ಲಿ ಮಾತಿಗೆ ಮಾತು ಬೆಳೆದು ಇದನ್ನು ತಲೆಗೆ ಕಲ್ಲಿಂದ ಹೊಡೆದು ಕೊಲೆ ಮಾಡಿದೆ. ಹೌದು ಹೌದು, ಅವರೆಲ್ಲ ಮಾತುಗೆ ಈ ವೆಂಕಟೇಶ್ ಮತ್ತು ಈ ಮಹಿಳೆ ಇವರು ಕನ್ಸ್ಪಿರಸಿ ಮಾಡಿ ಕೊಲೆ ಮಾಡಿದ್ದಾರೆ. ಬಟ್ ಮಹಿಳೆ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿಲ್ಲ ಅಲ್ಲಿ ಅಫೆನ್ಸ್ ಮಾಡುವಾಗ. ಈ ಪ್ರಕರಣದಲ್ಲಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮೃತನ ಸಹೋದರಿ ಭಾಗ್ಯಮ್ಮ ಅನ್ನುವರು ದೂರು ನೀಡಿರ್ತಾರೆ. ಕೊಲೆ ಇನಿಷಿಯಲಿ ಕೇಸು 302 ಮತ್ತು 201 IPC ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ತನಿಖೆಯಲ್ಲಿ ಇದಕ್ಕೊಂದು ಕಾನ್ಸ್ಪಿರಸಿ ನಡೆದಿರೋದು ಕೂಡ ಕಂಡುಬರ್ತಾ ಇದೆ. ಅದಕ್ಕೆ ಕಾನ್ಸ್ಪಿರಸಿಗೆ ಸಂಬಂಧಪಟ್ಟಂಥ ಸೆಕ್ಷನ್ ಆದ 120B IPCಯನ್ನು ಕೂಡ ಇದಕ್ಕೆ ಸೇರಿಸಿ ಮತ್ತು ಮುಂದಿನ ತನಿಖೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದು ಬಂದಲ್ಲಿ ಅದಕ್ಕೆ ರೆಲೆವೆಂಟ್ ಸೆಕ್ಷನ್ಸ್ ಆಫ್ ಲಾ ಅದನ್ನು ಕೂಡ ಇನ್ವೋಕ್ ಮಾಡಿಕೊಂಡು ನಾವು ತನಿಖೆಯನ್ನು ಮುಂದುವರಿಸಲಾಗುವುದು. ಹೌದು, ಅವರು ಕಾನ್ಸ್ಪಿರಸಿ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ಆತನಿಗೆ ಮತ್ತು ಐ ಮೀನ್ ಆ ಮಹಿಳೆಗೆ ಮತ್ತು ವೆಂಕಟೇಶ್ ಅನ್ನೋ ವ್ಯಕ್ತಿಗೆ ಅವರ ಅಕ್ರಮ ಸಂಬಂಧ ಇದ್ದು ಆ ಒಂದು ಹಿನ್ನೆಲೆಯಲ್ಲಿ ಒಂದು ಸಂಚು ರೂಪಿಸಿ ಕೊಲೆ ಮಾಡಿ ಬಾಡಿಯನ್ನು ಡಿಸ್ಪೋಸ್ ಮಾಡಿರ್ತಾರೆ. ಗಂಡ ಮೂವರು ಸುಂದರ ಮಕ್ಕಳಿದ್ರು, ಪತ್ನಿ ತನ್ನ ಪಾಡಿಗೆ ತಾನು ಇರದೆ ಬೇರೊಬ್ಬರ ಅನೈತಿಕ ಸಂಬಂಧ ಬೆಳೆಸಿ ಅದಕ್ಕಾಗಿ ತನ್ನ ಸಂಸಾರವನ್ನು ತಾನೇ ಹಾಳು ಮಾಡಿಕೊಂಡಿದ್ದಾಳೆ. ಇನ್ನೂ ತಂದೆ ಸಾವಿನ ಮನೆ ಸೇರಿದ್ರೆ ತಾಯಿ ಜೈಲು ಪಾಲಾಗಿದ್ದಾಳೆ. ಇನ್ನು ತಮ್ಮದಲ್ಲದ ತಪ್ಪಿಗೆ ಮೂವರು ಮಕ್ಕಳು ಅನಾಥರಾಗಿದ್ದಾರೆ. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್. ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಜಿರ್ಕಾನ್ ಪೋರ್ಟಬಲ್ ಗೀಸರ್. ಜಿರ್ಕಾನ್ ಪೋರ್ಟಬಲ್ ಗೀಸರ್ನಲ್ಲಿ ಕೇವಲ 5 ಸೆಕೆಂಡ್ನಲ್ಲಿ ಸ್ನಾನಕ್ಕೆ ಬಿಸಿ ನೀರು. ಸ್ಟೋರೇಜ್ ಗೀಸರ್ ಜೊತೆಯಲ್ಲಿ ಹೋಲಿಸಿದರೆ ಕರೆಂಟು ಮತ್ತು ಸಮಯ ಉಳಿತಾಯ, ಯಾವುದೇ ತರಹ ಸ್ಟೋರೇಜ್ ಇರೋದಿಲ್ಲ. ಶಾಕ್ ಪ್ರೂಫ್, ರೆಸ್ಟ್ ಪ್ರೂಫ್, ಇದು ಬರುತ್ತೆ ನಿಮ್ಗೆ 2 ವರ್ಷ ಗ್ಯಾರಂಟಿ. ಇದು ಕೊಡ್ತಾ ಇದ್ದೀವಿ ಕೇವಲ 1895. ಸ್ನೇಹಿತರೆ ನೋಡಿ, ಇದರ ಜೊತೆಗೆ ನಿಮ್ಗೆ ಬರುತ್ತೆ 1 ಮೀಟರ್ ವೈರು, 1 16 amps ಪ್ಲಗ್ಗು ಮತ್ತು 1 ಮೀಟರ್ ಪೈಪು, 1 ಕನೆಕ್ಟರ್. ಗೀಸರ್ಸ್ ಬೇಕಂತಂದ್ರೆ ದಯವಿಟ್ಟು ನೀವು ಕೆಲವೇ ಟ್ರೋಲ್ ಆಗ್ತಾ ಇರೋ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ.
ಕರ್ನಾಟಕ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್ ಅಪಘಾತ ಹಾಗೂ ತುರ್ತು ಚಿಕಿತ್ಸೆ ಐಸಿಯು ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ ವಿಶೇಷ ಸೂಚನೆ 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ರು.999ಕ್ಕೆ ಲಭ್ಯವಿದೆ ತುರ್ತು ಸೇವೆಗಾಗಿ ಸಂಪರ್ಕಿಸಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್ ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್ ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ ವಾಪಸಂದ್ರ ಹತ್ತಿರ ಬಿಬಿ ರಸ್ತೆ NS7 ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ ಟ್ರಕ್ ಬಸ್ ಕಾರ್ಗಳಿಗೆ 3D ಅಲೈನ್ಮೆಂಟ್ ಮಾಡಲಾಗುವುದು ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್ ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್ ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು ಇನ್ನೇಕೆ ತಡ ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್ ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್ ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ ವಾಪಸಂದ್ರ ಹತ್ತಿರ ಬಿಬಿ ರಸ್ತೆ NS7 ಚಿಕ್ಕಬಳ್ಳಾಪುರ ಕುಡಿದ ಅಮಲಿನಲ್ಲಿ ಗಂಡ ಹೆಂಡತಿ ರಸ್ತೆ ಬದಿಯಲ್ಲಿ ಗಲಾಟೆ ಮಾಡಿಕೊಂಡು ಗಂಡ ಹೆಂಡತಿಯನ್ನು ಚಲಿಸುತ್ತಿದ್ದ ಲಾರಿ ಕೆಳಗೆ ತಳ್ಳಿದ ಪರಿಣಾಮ ಹೆಂಡತಿ ಲಾರಿ ಚಕ್ರಗಳಿಗೆ ಸಿಕ್ಕಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಕರ್ನಾಟಕ ಬ್ಯಾಂಕ್ ಸಮೀಪದ ಸುಖಸಾಗರ್ ಹೋಟೆಲ್ ಮುಂಭಾಗದಲ್ಲಿ ಶನಿವಾರ ಬೆಳಿಗ್ಗೆ 8:30 ಸಮಯದಲ್ಲಿ ಕುಡಿದ ಅಮಲಿನಲ್ಲಿ ಗಂಡ ಹೆಂಡತಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ ಗಲಾಟೆ ವಿಕೋಪಕ್ಕೆ ತಿರುಗಿ ಗಂಡ ಹೆಂಡತಿಯನ್ನು ಚಲಿಸುತ್ತಿದ್ದ ಲಾರಿ ಕೆಳಗೆ ತಳ್ಳಿದ ಪರಿಣಾಮ ಹೆಂಡತಿ ಲಾರಿ ಚಕ್ರಗಳಿಗೆ ಸಿಕ್ಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಶಿಡ್ಲಘಟ್ಟ ಮೂಲದ 40 ವರ್ಷದ ಸುಮೈರಾ ಸುಲ್ತಾನ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಇವರಿಗೆ 4 ವರ್ಷದ ಬಾಬಾಜಾನ್ ಎಂಬ ಪುಟ್ಟ ಬಾಲಕನಿದ್ದು ಬಾಲಕನಿಗೆ ಯಾವುದೇ ರೀತಿಯ ತೊಂದರೆಯಾಗಿಲ್ಲ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ರಂಗಸ್ವಾಮಯ್ಯ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಘಟನೆಗೆ ಕಾರಣನಾದ ಗಂಡ ಹಾಗೂ ಲಾರಿಯನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕಾಗತಿ ಶ್ರೀನಿವಾಸ್ MMTV ನ್ಯೂಸ್ ಚಿಂತಾಮಣಿ ಶಿಕ್ಷಕರಿಂದಲೇ ಮತ್ತೋರ್ವ ಶಿಕ್ಷಕನ ಮೇಲೆ ಮಕ್ಕಳಿಂದ ಲೈಂಗಿಕ ಆರೋಪ ಮಾಡಿಸಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವ ಅಮಾನವೀಯ ಘಟನೆಯೊಂದು ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ ಗೌರಿಬಿದನೂರು ತಾಲೂಕಿನ ಕಡಬೂರು ಸರ್ಕಾರಿ ಶಾಲೆಯಲ್ಲಿ ಚಾರ್ಜ್ ಹೆಡ್ ಮಾಸ್ಟರ್ ಆಗಿ ಪ್ರಭು ಕಾರ್ಯನಿರ್ವಹಿಸುತ್ತಿದ್ದರು ಆದರೆ ಇದನ್ನು ಸಹಿಸಿಕೊಳ್ಳದ ಅದೇ ಶಾಲೆಯ ಸಹಶಿಕ್ಷಕರಾದ ಗಂಗರಾಜು ಹಾಗೂ ನಾಗಲಕ್ಷ್ಮಿ ಶಾಲೆಯ ಮಕ್ಕಳಿಂದ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಹೇಳಿಕೊಟ್ಟು ಶಿಕ್ಷಕ ಪ್ರಭುನನ್ನು ಪೊಲೀಸ್ ಠಾಣೆಯ ಮೆಟ್ಟಿಲೇರಿಸಿದ್ದಾರೆ ಇನ್ನು ಕಳೆದ ದಿನವಷ್ಟೇ ಇಬ್ಬರು ಶಿಕ್ಷಕರು ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿಸಿ ಮಕ್ಕಳಿಂದಲೇ ದೂರು ಕೊಡಿಸಿದ್ದಾರೆ ಎಂದು ಗ್ರಾಮಸ್ಥರು ಮತ್ತು ಪೋಷಕರು ಆರೋಪಿಸಿದ್ದಾರೆ ಆದರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಲೆಯ ಗಂಗರಾಜು ಹಾಗೂ ನಾಗಲಕ್ಷ್ಮಿ ಮಕ್ಕಳಿಂದಲೇ ಸಹಾಯವಾಣಿಗೆ ಕರೆ ಮಾಡಿಸಿ ಹೆಡ್ ಮಾಸ್ಟರ್ ಮೇಲೆ ಲೈಂಗಿಕ ದೂರು ಕೊಡುವಂತೆ ಇಲ್ಲವಾದರೆ ಪರೀಕ್ಷೆಗಳಲ್ಲಿ ಫೇಲ್ ಮಾಡುವುದಾಗಿ ಬೆದರಿಕೆ ಹಾಕಿರುವ ಹಿನ್ನೆಲೆ ಈ ರೀತಿಯ ಹೇಳಿಕೆ ಕೊಟ್ಟಿರುವುದಾಗಿ ಶಾಲೆಯ ಮಕ್ಕಳು ತಪ್ಪು ಒಪ್ಪಿಕೊಂಡಿದ್ದಾರೆ ಇನ್ನು ನಿಜಾಂಶ ಗೊತ್ತಾದ ಹಿನ್ನೆಲೆ ಗ್ರಾಮಸ್ಥರು ಮತ್ತೆ ಕೆರಳಿದ್ದು ಇಂದು ಶಾಲೆಗೆ ಭೇಟಿ ಕೊಟ್ಟು ಶಿಕ್ಷಕ ಗಂಗರಾಜು ಹಾಗೂ ನಾಗಲಕ್ಷ್ಮಿಗೆ ಧರ್ಮದೇಟು ನೀಡಿದ್ದಾರೆ ಚಾರ್ಜ್ ಹೆಡ್ ಮಾಸ್ಟರ್ ಉತ್ತಮ ಸೇವೆ ಸಲ್ಲಿಸಿ ಗ್ರಾಮದಲ್ಲಿಯೂ ಉತ್ತಮ ಹೆಸರು ಪಡೆದುಕೊಂಡಿದ್ದರು
ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಕಳೆದ ದಿನವೇ ಶಿಕ್ಷಕ ಪ್ರಭುವಿನ ಮೇಲೆ ದೂರು ದಾಖಲಾಗಿತ್ತು. ಇನ್ನು ಸುಳ್ಳು ಆರೋಪದಡಿ ಇಂದು ಮತ್ತೆ ಶಿಕ್ಷಕ ಗಂಗರಾಜು ಹಾಗೂ ನಾಗಲಕ್ಷ್ಮಿ ಮೇಲೆ ಶಾಲೆಯ 8ನೇ ತರಗತಿ ಬಾಲಕಿಯ ಪೋಷಕರು ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಾನನಷ್ಟ ಮೊಕದ್ದಮೆ ದೂರು ದಾಖಲಿಸಿದ್ದಾರೆ. ಇಷ್ಟ ಆಗಿದೆ. ಈಗ ಅಲ್ಲಿ ಪಬ್ಲಿಕ್ಸು ಒಂದು ದೂರು ಕೊಟ್ಟಿದ್ದಾರೆ, ಎಸ್ ಡಿ ಎಮ್ ಸಿ ಮತ್ತು ಗ್ರಾಮಸ್ಥರು. ಇಬ್ಬರು ಟೀಚರ್ಸಿಂದ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದ್ರ ಸಂಬಂಧ ನಾವು ಈಗ ಕನ್ಸರ್ನ್ ಟೀಚರ್ಸ್ಗೆ ಒಂದು ನೋಟಿಸ್ ಜಾರಿ ಮಾಡ್ತಾಯಿದ್ವಿ. ಏನು ರಿಪ್ಲೈನ್ ಸಹ ತಗೊಳ್ತೀವಿ, ಯಾಕೆ ಈ ರೀತಿ ಆಯಿತು ಅಂತಕ್ಕಂಥದ್ದು. ಅವ್ರೇನು ರಿಪ್ಲೈ ಕೊಡ್ತಾರೆ ಅದ್ರ ಮೇಲೆ ನಾವು ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು. ಈ ಎಫ್ ಐ ಆರ್ ದಾಖಲಾಗಿದೆ ಸರ್ ಗಂಗರಾಜ್ ಅವರು? 100% ನನಗೆ ಇನ್ನೂ ಮಾಹಿತಿ ಇಲ್ಲ, ಬಟ್ ಒಬ್ಬರು ದಾಖಲಾಗಿದೆ ಅಂತ ಹೇಳ್ತಾರೆ. ದಾಖಲಾಗಿಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದು ಪೊಲೀಸ್ ವರದಿ ಬಂದಮೇಲೆ ನಮ್ಗೆ ನಿಖರವಾಗಿ ದಾಖಲಾಗಿದೆ ಆಗಿಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಆಗಲ್ಲ. ಶಿಕ್ಷಣವನ್ನು ಕೊಟ್ಟ ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಊರಲ್ಲಿ ಶಿಕ್ಷಕರ ನಡುವಿನ ವೈಮನಸ್ಸಿನಿಂದ ಮಕ್ಕಳನ್ನು ಠಾಣೆ ಮೆಟ್ಟಿಲೇರಿಸಿದ ಶಿಕ್ಷಕರು ನಡತೆ ವಿಪರ್ಯಾಸವಾಗಿದೆ. ಇನ್ನು ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಶಿಕ್ಷಕರಿಂದ ಕಲಿಯುವುದಾದರೂ ಏನು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿದೆ. ಬುಷ್ ಎಂಎಂಟಿವಿ ನ್ಯೂಸ್. ಇದೀಗ ಬ್ರೇಕ್, ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್ ರವರ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲೇ ಹಲವು ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸುತ್ತಿರುವ ಏಕೈಕ ಬೋರ್ವೆಲ್ ಅದುವೇ ನಿಮ್ಮ ಕಾವೇರಿ ಬೋರ್ವೆಲ್. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಫ್ರೆಶ್ ಬೋರ್, ರೀಬೋರ್ ಮತ್ತು ಫಿಲ್ಟರ್ ಬೋರ್ವೆಲ್ಲನ್ನು ಕೊರೆಸಿಕೊಡುತ್ತೇವೆ. ಅಲ್ಲದೆ ನಿಮ್ಮ ಬೋರ್ವೆಲ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಸರಿಪಡಿಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್ ಮತ್ತು ಕಾಲರ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಬೋರ್ವೆಲ್ ವತಿಯಿಂದಲೇ ಒಂದು ಸಲ ಉಚಿತವಾಗಿ ಸ್ಕ್ಯಾನಿಂಗ್ ಮಾಡಿಕೊಡುತ್ತೇವೆ. ನಮ್ಮಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿಯೇ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಮತ್ತು ಈ ಎಲ್ಲ ರಿಯಾಯಿತಿಗಳೊಂದಿಗೆ ಒಟ್ಟು ಮೊತ್ತದಲ್ಲಿ ಶೇಕಡ 2% ಮೊತ್ತವನ್ನು ರಿಯಾಯಿತಿ ಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಶ್ರೀ ತ್ರಿಭುವನ್ ಟ್ರೇಡರ್ಸ್ ಕೃಷಿ ಮಣ್ಣು ಪರೀಕ್ಷಾ ಕೇಂದ್ರ, ಚನ್ನಕೃಷ್ಣ ರೆಡ್ಡಿ ಬಿಲ್ಡಿಂಗ್, ಗುಡಿಬಂಡೆ ರಸ್ತೆ, ಪೆರೇಸಂದ್ರ, ಚಿಕ್ಕಬಳ್ಳಾಪುರ ತಾಲೂಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ರೈತರಿಗೆ ನೆರವಾಗಲು ನಿಮ್ಮ ಪೆರೇಸಂದ್ರದಲ್ಲಿ ಸ್ಥಾಪಿತವಾಗಿದೆ. ಮಣ್ಣಿನಲ್ಲಿನ ಪಿಎಚ್, ಪೊಟ್ಯಾಸಿಯಂ, ಕಬ್ಬಿಣಾಂಶ, ಕ್ಲೋರೈಡ್, ಮೆಗ್ನೀಷಿಯಂ, ಕಾರ್ಬೊನೇಟ್, ಬೈಕಾರ್ಬೊನೇಟ್ ಅಂಶಗಳನ್ನು ಪರೀಕ್ಷೆ ಮಾಡಲಾಗುವುದು. ನೀರು ಪರೀಕ್ಷಾ ಕೇಂದ್ರದಲ್ಲಿ ಸಾಯಲ್ ಪಿಎಚ್, ಇಸಿ ಆರ್ಗಾನಿಕ್ ಕಾರ್ಬೋನ್, ನೈಟ್ರೋಜನ್, ಫಾಸ್ಫರಸ್, ಬೋರಾನ್, ಜಿಂಕ್, ಸಲ್ಫರ್ ಮತ್ತು ಐರನ್, ಕಾರ್ಬನ್ ಮತ್ತು ಪೊಟ್ಯಾಸಿಯಂ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ. ನಿಮ್ಮ ಮಣ್ಣಿನ ಪರೀಕ್ಷೆಯ ಫಲಿತಾಂಶಕ್ಕನುಗುಣವಾಗಿ ಸರ್ಕಾರಿ ನಿಗದಿತ ಬೆಲೆಗೆ ರಸಗೊಬ್ಬರವನ್ನು ಮಾರಾಟ ಮಾಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ತ್ರಿಭುವನ್ ಟ್ರೇಡರ್ಸ್ ಕೃಷಿ ಮಣ್ಣು ಪರೀಕ್ಷಾ ಕೇಂದ್ರ. ವಿಶೇಷ ಸೂಚನೆ: ತ್ರಿಭುವನ್ ಎಂಟರ್ಪ್ರೈಸಸ್ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಆಧಾರ್, ಪಾನ್ ಕಾರ್ಡ್, ಆರ್ಟಿಸಿ ಸೇರಿದಂತೆ ಮತ್ತಿತರ ಸೇವೆಗಳೂ ಲಭ್ಯವಿದೆ. ಕಲಿಕೆ ಕೊನೆಯಿಲ್ಲದ್ದು. ಅಂತಹ ನಿರಂತರ ಕಲಿಕೆಯನ್ನು ತಮ್ಮದಾಗಿಸಿಕೊಂಡು ವಿದ್ಯೆಯನ್ನು ಸಿದ್ಧಿಸಿಕೊಂಡರೆ ಸಮಾಜದಲ್ಲಿ ಮತ್ತು ದೇಶದಲ್ಲಿ ಎಂತಹದ್ದೇ ಉನ್ನತ ಸ್ಥಾನ ಗಳಿಸಲು ನೆರವಾಗುತ್ತದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಲಕ್ಷ್ಮೀಕಾಂತ್ ಜೆ ಮಿಸ್ಕಿನ್ ರವರು ಹೇಳಿದರು.
ಚಿಕ್ಕಬಳ್ಳಾಪುರ ನಗರದ ನಿಡುಮಾಮಿಡಿ ಮಠದ ಸಿದ್ದರಾಮಯ್ಯ ಕಾನೂನು ಮಹಾವಿದ್ಯಾಲಯದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಕೀಲರ ಸಂಘ ಹಾಗೂ ಸಿದ್ದರಾಮಯ್ಯ ಕಾನೂನು ಮಹಾವಿದ್ಯಾಲಯದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಲಕ್ಷ್ಮೀಕಾಂತ್ ಜೆ ಮಿಸ್ಕಿನ್ ರವರು ಉದ್ಘಾಟಿಸಿ ಮಾತನಾಡಿದರು. ಜ್ಞಾನವೇ ಶಕ್ತಿ, ಅಂತಹ ಜ್ಞಾನದ ಸಾಗರವನ್ನೇ ತಿಳಿದಿದ್ದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದರೂ ಸಹ ಭಾರತ ಸರ್ಕಾರದ ಉನ್ನತ ಮಂತ್ರಿ ಪದವಿಯನ್ನು ಸರ್ಕಾರವೇ ಗುರುತಿಸಿಕೊಡಲು ಕಾರಣ ಅವರಲ್ಲಿದ್ದ ಅಪಾರವಾದ ಮೇಧಾವಿತನ ಮತ್ತು ಪ್ರಖಂಡ ಜ್ಞಾನ ಸಂಪತ್ತೇ ಕಾರಣವಾಗಿತ್ತು. ಆದ್ದರಿಂದ ಸಮಾಜದಲ್ಲಿ ಶ್ರೇಷ್ಠ ಗೌರವದ ವೃತ್ತಿಯಾದ ವಕೀಲ ವೃತ್ತಿಯನ್ನು ಹೊಂದಲು ತಾವೆಲ್ಲರೂ ಕಲಿಕೆಯ ಹಂತದಲ್ಲಿರುವಿರಿ. ಅಂತಹ ಮಹನೀಯರನ್ನು ಆದರ್ಶಪ್ರಾಯವಾಗಿಟ್ಟುಕೊಂಡು ಕಠಿಣ ಶ್ರಮ ವಹಿಸಿ ಕಾನೂನಿನ ಕಲಿಕೆಯನ್ನು ತೃಪ್ತಿದಾಯಕವಾಗಿ ಗಳಿಸಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು, ಅನ್ಯಾಯಕ್ಕೊಳಗಾದವರನ್ನು ಗುರುತಿಸಿ ನ್ಯಾಯ ಒದಗಿಸುವಂತಹ ಸಾಮಾಜಿಕ ಜವಾಬ್ದಾರಿಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಮಾತನಾಡುತ್ತಾ, ಒಬ್ಬ ಉತ್ತಮ ವಕೀಲನಾಗಲು ಏನೆಲ್ಲ ತಿಳಿದುಕೊಳ್ಳಬೇಕು, ಹೇಗೆ ಸಿದ್ಧತೆ ನಡೆಸಬೇಕು ಹಾಗೂ ವಕೀಲ ವೃತ್ತಿಯ ಮಹತ್ವವೇನು ಎಂಬುದನ್ನು ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತಿಳಿಸಿಕೊಟ್ಟರು. ಕಾಲೇಜಿನ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡುವ ಮೂಲಕ ವಕೀಲರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಸರ್ಕಾರ ಹಲವಾರು ಸವಲತ್ತುಗಳನ್ನು ನೀಡಿದೆ. ಸದುಪಯೋಗ ಪಡಿಸಿಕೊಂಡು ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಳಿ, ಸಚಿವ ಎನ್ ನಾಗರಾಜ್. ಗಂಡನಿದ್ದರೂ ಮತ್ತೊಬ್ಬನ ಸಹವಾಸ ಮಾಡಿದ ಪತ್ನಿ ಪ್ರಿಯಕರನಿಂದ ಗಂಡನ ಕೊಲೆ ಮಾಡಿಸಿದ್ಲು, ಅಮ್ಮನ ಮಜಲಿಗೆ ಮಕ್ಕಳು ಅನಾಥವಾದ್ರು. ಮದ್ಯದ ಅಮಲಿನಲ್ಲಿ ದಂಪತಿ ಗಲಾಟೆ, ಹೆಂಡತಿಯನ್ನು ಚಲಿಸುತ್ತಿದ್ದ ಲಾರಿ ಕೆಳಗೆ ತಳ್ಳಿದ ಪಾಪಿ ಪತಿರಾಯ. ಶಿಕ್ಷಕರ ನಡುವೆ ವೈಮನಸ್ಸು, ಶಿಕ್ಷಕರೊಬ್ಬರ ಮೇಲೆ ಮಕ್ಕಳಿಂದ ಕ್ಷುಲ್ಲಕ ಆರೋಪ, ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಶಿಕ್ಷಕ, ಕೊನೆಗೆ ವಿದ್ಯಾರ್ಥಿಗಳ ತಪ್ಪೊಪ್ಪಿಗೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.